हिंदू मक्कला शाले कलली पुंड पोकरी गला हावली विचार तिलिदु केंडा मंडला अंत हवरनु वत्तु वलगे हाकिस्तिनी एंदा शासक प्रदीप ईश्वर कलाविदन बाळल्लि बिरुगाळि एंदाद पत्निय अक्रम संबंध मक्कळिगागि सहिसिकोंडवनिगे स्केच हाकिद्रु पत्नी प्रियकर सेरि कोले माडिद्रु इन्मेले सरकारी शालेयल्लि कार्पोरेट मादरी शिक्षण प्रति विद्यार्थिगे 1000 रूपायि स्कालर्शिप इंदु शासक प्रदीपीश्वर भरवसे कुड़ित अमलिनली हणक्कागि पीडिसुत्तिद्द प्रीतिसि मदुवेयागिद्रु तप्पद जगळ कोनेगे मच्चु बीसि कोले माडिद पापी पतिराय नमस्कार एमएमटीवी न्यूज के स्वागत नानु नंदिनी सरकारी हेण्णु मक्कळ शालेगळल्लि शालेगे होरगिन पुंड पोकरिगळु बरुव विचारवन्नु केळि शासक प्रदीपीश्वर केंडा मंडलवाद्रु आ रीति माडुव पोलिगळन्नु ओद्दु ओळगे हाकिस्तीनि अंत गरं मात्रु जूनियर कॉलेज हर एल रैगिंग पीसी हाकसी यारू रोड रोमियो बंद बिल्डअपे का सरकारी ಶಾಲೆಗಳಂದ್ರೆ ಒಂದು ರೀತಿ ಕಡೆಗಣಿಸುವ ಜನ ಬಡ ಮಕ್ಕಳ ವಿದ್ಯಾಭ್ಯಾಸದ ದೇಗುಲ ಸರ್ಕಾರಿ ಶಾಲೆಗಳು ಆದರೆ ಬಡ ಮಕ್ಕಳು ಓದುವಂತಹ ಶಾಲೆಗೆ ಮೂಲಭೂತ ಸೌಕರ್ಯಗಳು ಕೊರತೆಗಳು ಕಾಡುವುದು ಸಹಜ ಹೌದು ಚಿಕ್ಕಬಳ್ಳಾಪುರ ತಾಲೂಕಿನ ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳು ಶಾಲೆಗೆ ಬರಲು ಭಯ ಬೀಳ್ತಾರೆ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಗಳ ಮುಂದೆ ರೋಡ್ ರೋಮಿಯೋಗಳ ಹಾವಳಿ ಜಾಸ್ತಿ ಇದ್ದು ಬರುವ ಹೋಗುವ ಹೆಣ್ಣು ಮಕ್ಕಳಿಗೆ ಚುಡಾಯಿಸುವುದು ಹಿಂದೆ ಹಿಂದೆ ಹೋಗುವುದು ತಪ್ಪಿದ್ರೆ ಸರ್ಕಾರಿ ಶಾಲೆಯ ಕಾಂಪೌಂಡ್ ಹಾರಿ ಹೆಣ್ಣು ಮಕ್ಕಳನ್ನು ಕಿಚಾಯಿಸುವುದು ಎಲ್ಲ ನಡೀತಾ ಇತ್ತಂತೆ ಈ ವಿಚಾರ ತಿಳಿದ ಶಾಸಕ ಪ್ರದೀಪೀಶ್ವರ್ ರೋಡ್ ರೋಮಿಯೋ ಪೊಲೀಸರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತಹವರು ಕಂಡು ಬಂದ್ರೆ ಯಾವುದೇ ಮುಲಾಜಿಲ್ಲದೆ ಒದ್ದು ಒಳಗೆ ಹಾಕಿಸ್ತೀನಿ ಯಾವುದೇ ಸರ್ಕಾರಿ ಶಾಲೆಗಳ ಮುಂದೆ ಯುವಕರು ಹೋಗಬೇಡಿ ಹಾಗೇನಾದರೂ ಹೋದ್ರೆ ಕಂಬಿಗಳು ಎಣಿಸಬೇಕಾಗುತ್ತೆ ಅಂತ ಪುಂಡ ಪೋಕರಿಗಳಿಗೆ ತಮ್ಮದೇ ಆದ ಸ್ಟೈಲ್ನಲ್ಲಿ ವಾರ್ನ್ ಮಾಡಿದ್ದಾರೆ ಗೌರ್ಮೆಂಟ್ ಸ್ಕೂಲ್ಸ್ ಹೆಣ್ಮಕ್ಳು ಶಾಲೆಗಳಲ್ಲಿ ಔಟರ್ಸ್ ಎಲ್ಲ ಬರ್ತಿದಾರಂತೆ ರ್ಯಾಗಿಂಗ್ ನಡೀತಿದೆ ಅಂತ ತುಂಬ ಜನ ಹೇಳಿದ್ರು ಎಲ್ಲದಕ್ಕೂ ನಾನು ಕಡಿವಾಣ ಹಾಕ್ತೀನಿ ನಾನೀಗ ಅದನ್ನು ಕ್ರಮ ತಗೊತೀನಿ ಪೊಲೀಸವ್ರಿಗೆ ಹೇಳಿ ಯಾರನ್ನೂ ಮುಲಾಜಿಲ್ಲದೆ ಒದ್ದೊಳಕ್ಕೆ ಹಾಕ್ತೀನಿ ಸರ್ಕಾರಿ ಶಾಲೆ ಮಕ್ಕಳು ಅವರೇನು ಪ್ರಜೆಗಳಲ್ವ ಅವ್ರಿಗೇನು ಬದುಕು ಇದ್ದೀರಲ್ವ ಖಾಸಗಿ ಶಾಲೆಗಳು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಸರ್ಕಾರಿ ಶಾಲೆಗಳು ನಾವು ಕೋಟ್ಯಂತರ ರೂಪಾಯಿ ದುಡಿತಾ ಇದ್ದೀವಿ ನಾನೆಲ್ಲ ಚಿಕ್ಕಬಳ್ಳಾಪುರದ ಜನತೆಗೆ ವಿನಂತಿಸ್ತೀನಿ ಎಲ್ಲ ಯಂಗ್ಸ್ಟರ್ಸ್ಗೆ ಯಾವುದೇ ಸರ್ಕಾರಿ ಶಾಲೆ ಹತ್ರ ಹೋಗಬೇಡಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡಿ ಸರ್ಕಾರಿ ಶಾಲೆಗೆ ಏನಾದರೂ ಸುಮ್ಮನೆ ಎಂಟ್ರಿ ಆದರೆ ನೀವು ಒಳಗಿರ್ತೀರ ಮುಲಾಜ್ ನೋಡಲ್ಲ ನಾನೆಲ್ಲ ಯಂಗ್ಸ್ಟರ್ಸ್ಗೆ ಕೆಲವ್ರಿಗೆ ಪೋಕ್ರಿಗಳಿಗೆ ವಾರ್ನ್ ಮಾಡ್ತಾ ಇದ್ದೀನಿ ಸರ್ಕಾರಿ ಶಾಲೆಗಳಿಗೆ ಏನಾದರೂ ಎಂಟ್ರಿ ಆಗಿ ಏನಾದರೂ ಸಮಸ್ಯೆ ಮಾಡಿದ್ರೆ ನಿಮ್ಮನ್ನು ಆಚೆ ತರೋದು ಭಾಳ ಕಷ್ಟಪಡಬೇಕು ನಿಮ್ಮ ಪೇರೆಂಟ್ಸು ಮೊದಲೇ ಹೇಳ್ತಾ ಇದ್ದೀನಿ ಗೌರ್ಮೆಂಟ್ ಸ್ಕೂಲ್ಸು ಹೆಣ್ಮಕ್ಳ ಶಾಲೆಗಳಲ್ಲಿ ಔಟರ್ಸ್ ಎಲ್ಲ ಬರ್ತಿದಾರಂತೆ ರ್ಯಾಗಿಂಗ್ ನಡೀತಿದೆ ಅಂತ ತುಂಬ ಜನ ಹೇಳಿದ್ರು ಎಲ್ಲದಕ್ಕೂ ನಾನು ಕಡಿವಾಣ ಹಾಕ್ತೀನಿ ನಾನೀಗ ಅದನ್ನು ಕ್ರಮ ತಗೊತೀನಿ ಪೊಲೀಸವ್ರಿಗೆ ಹೇಳಿ ಯಾರನ್ನೂ ಮುಲಾಜಿಲ್ಲದೆ ಒದ್ದೊಳಕ್ಕೆ ಹಾಕ್ತೀನಿ ಸರ್ಕಾರಿ ಶಾಲೆ ಮಕ್ಕಳು ಅವರೇನು ಪ್ರಜೆಗಳಲ್ವ ಅವ್ರಿಗೇನು ಬದುಕು ಇದ್ದೀರಲ್ವ ಖಾಸಗಿ ಶಾಲೆಗಳು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಸರ್ಕಾರಿ ಶಾಲೆಗಳು ನಾವು ಕೋಟ್ಯಂತರ ರೂಪಾಯಿ ದುಡಿತಾ ಇದ್ದೀವಿ ನಾನೆಲ್ಲ ಚಿಕ್ಕಬಳ್ಳಾಪುರದ ಜನತೆಗೆ ವಿನಂತಿಸ್ತೀನಿ ಎಲ್ಲ ಯಂಗ್ಸ್ಟರ್ಸ್ಗೆ ಯಾವುದೇ ಸರ್ಕಾರಿ ಶಾಲೆ ಹತ್ರ ಹೋಗಬೇಡಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡಿ ಸರ್ಕಾರಿ ಶಾಲೆಗೆ ಏನಾದರೂ ಸುಮ್ಮನೆ ಎಂಟ್ರಿ ಆದರೆ ನೀವು ಒಳಗಿರ್ತೀರ ಮುಲಾಜ್ ನೋಡಲ್ಲ ನಾನೆಲ್ಲ ಯಂಗ್ಸ್ಟರ್ಸ್ಗೆ ಕೆಲವ್ರಿಗೆ ಪೋಕ್ರಿಗಳಿಗೆ ವಾರ್ನ್ ಮಾಡ್ತಾ ಇದ್ದೀನಿ ಸರ್ಕಾರಿ ಶಾಲೆಗಳಿಗೆ ಏನಾದರೂ ಎಂಟ್ರಿ ಆಗಿ ಏನಾದರೂ ಸಮಸ್ಯೆ ಮಾಡಿದ್ರೆ ನಿಮ್ಮನ್ನು ಆಚೆ ತರೋದು ಭಾಳ ಕಷ್ಟಪಡಬೇಕು ನಿಮ್ಮ ಪೇರೆಂಟ್ಸು ಮೊದಲೇ ಹೇಳ್ತಾ ಇದ್ದೀನಿ ಅರುಣ್ ಕುಮಾರ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ ಆತ ಜಾನಪದ ಕಲಾವಿದ ತನ್ನ ಗಾಯನದ ಮೂಲಕ ಅದೆಷ್ಟು ಜನರ ಮನಸ್ಸು ಗೆದ್ದಿದ್ದ ಸಂಸಾರದ ಕಲೆ ಗೆಲ್ಲುವಲ್ಲಿ ವಿಫಲನಾಗಿದ್ದ ತನ್ನ ಪತ್ನಿಗಿದ್ದ ಅಕ್ರಮ ಸಂಬಂಧ ಗೊತ್ತಿದ್ರೂ ತನ್ನ ಮಕ್ಕಳಿಗಾಗಿ ಎಲ್ಲವನ್ನ ಸಹಿಸಿಕೊಂಡಿದ್ದವ ಇಂದು ಪತ್ನಿ ಪ್ರಿಯಕರನಿಂದಲೇ ಕೊಲೆಯಾಗಿದ್ದಾನೆ ಪ್ರೀತಿ ಪ್ರೇಮ
ಎಲ್ಲ ಮಾಯ ನಾಳೆ ನಾವು ಮಾಯ ಎಂದು ಹಾಡುತ್ತಿದ್ದ ಹಾಡುಗಾರ. ಗ್ರಾಮದ ಬಳಿಯೇ ಪತ್ನಿಯ ಪ್ರಿಯಕರನಿಂದಲೇ ಕೊಲೆಯಾಗಿ ಬಿದ್ದಿರುವ ಜನಪದ ಕಲಾವಿದ, ಮತ್ತೊಂದೆಡೆ ಪುಟ್ಟ ಮಕ್ಕಳಿನೊಂದಿಗೆ ಕಣ್ಣೀರು ಹಾಕುತ್ತಿರುವ ಮಗನನ್ನ ಕಳೆದುಕೊಂಡ ತಾಯಿ. ಈ ದೃಶ್ಯಗಳೆಲ್ಲ ಕಂಡು ಬಂದದ್ದು ಕೋಲಾರದಲ್ಲಿ. ಹೌದು, ಪ್ರಿಯಕರನೊಂದಿಗೆ ಸೇರಿ ಪತಿಯನ್ನೇ ಕೊಂದು ಬೈಕ್ ಅಪಘಾತ ಎಂದು ಬಿಂಬಿಸುವ ದಾರುಣ ಘಟನೆ ಕೋಲಾರದಲ್ಲಿ ವರದಿಯಾಗಿದೆ. ಕೋಲಾರ ತಾಲೂಕಿನ ಜನಘಟ್ಟ ಬಳಿ ಕಳೆದ ರಾತ್ರಿ 8 ಗಂಟೆ ಸುಮಾರಿಗೆ ಜನಘಟ್ಟ ಗ್ರಾಮದ ಕಲಾವಿದ 45 ವರ್ಷದ ಕೃಷ್ಣಮೂರ್ತಿ ಬೈಕ್ನಿಂದ ಬಿದ್ದು ಮೃತಪಟ್ಟ ಎಂದು ಗ್ರಾಮದಲ್ಲಿ ಸುದ್ದಿ ಹರಡಿತ್ತು. ಅದರಂತೆ ಜಿಲ್ಲೆಯ ಕಲಾವಿದರು, ವಿವಿಧ ಸಂಘಟನೆಗಳ ಮುಖಂಡರು ಮೊರಗಿದ್ರು. ಒಬ್ಬ ಕಲಾವಿದ ಬೈಕ್ ಅಪಘಾತದಲ್ಲಿ ಮೃತಪಟ್ಟ ಸುದ್ದಿ ಕೇಳಿ ಎಲ್ಲರೂ ಇದು ಒಂದು ಕ್ಷಣ ಆಶ್ಚರ್ಯವನ್ನ ಉಂಟು ಮಾಡಿದ್ದು ಸತ್ಯ. ಸಂಬಂಧಿಕರು ಸೇರಿದಂತೆ ಇಡೀ ಗ್ರಾಮಕ್ಕೆ ಗೊತ್ತಿರುವಂತೆ ಕೃಷ್ಣಮೂರ್ತಿ ಪತ್ನಿಗೆ ಅಕ್ರಮ ಸಂಬಂಧ ಇದ್ದು ಆಕೆ ಕೊಲೆ ಮಾಡಿಸಿರುವ ಅನುಮಾನ ಎಲ್ಲೆಡೆ ಇತ್ತು. ಅಲ್ಲದೆ ಪ್ರತಿನಿತ್ಯ ಗಲಾಟೆ, ನ್ಯಾಯ ಪಂಚಾಯಿತಿ ನೋಡುತ್ತಿದ್ದವರೆಲ್ಲ ಇಲ್ಲ, ಇದು ಬೈಕ್ ಅಪಘಾತವಲ್ಲ, ಇದೊಂದು ಕೊಲೆ ಎಂದು ಅನುಮಾನ ವ್ಯಕ್ತಪಡಿಸಿದ್ರು. ಮತ್ತು ಬ್ಲಡ್ ತುಂಬ ತಲೆ ಓಪನ್ ಆಗಿದೆ, ಹೋಗ್ತಾ ಇದೆ. ನಾನು ಸಡನ್ ಆಗಿ ಊಟ ಮಾಡ್ತಿದ್ದೆ, ಹಿಂಗೆ ಬಂದೆ, ಕಾರ್ ತೊಗೊಂಬಂದು ಬರೋಷ್ಟು ಒಳಗಡೆ ಫುಲ್ ಬ್ಲಡ್ ಹೋಗ್ತಾ ಇತ್ತು. ಮಾವ ಮಾವಂದು ಇಬ್ಬರಿಸ್ಬಿಟ್ಟು ಕುಳಿಸಿದೆ, ಕುಳಿಸ್ಬಿಟ್ಟು ಮಾತಾಡಿದೆ, ಫುಲ್ ಬಾಯಲ್ಲಿ ಬ್ಲಡ್ಡು ಮೂಗಲೆಲ್ಲ ಬಂದ್ಬಿಡ್ತು. ಕಾರಲ್ಲಿ ಹಾಕ್ಕೊಂಡು ಮೆಡಿಕಲ್ ಕಾಲೇಜ್ಗೆ ಹೋದ್ವಿ. ಮತ್ತು ಅವ್ರಿಗೆ ಮಿಸ್ಸಸ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದೆ. ಅವ್ರು ನನ್ನ ಮೊದಲೇ ಅಲ್ಲಿ ಬಂದರು, ಬಂದು ಅವ್ರ ಮಿಸ್ಸಸ್ಸು ಅವ್ರ ತಂಗಿಗೆ ಕೃಷ್ಣಮೂರ್ತಿ ಅವ್ರ ತಂಗಿನ ನಾನು 3 ಜನ ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಿ ಹೋಗೋಷ್ಟು ಗೊತ್ತಾಗಿತ್ತು. ಅಷ್ಟು ವಿಷಯ ಅಂದರೆ ನಿಮ್ಗೆ ಹೆಂಗೆ ಗೊತ್ತಾಯ್ತು ಯಾರು ವಿಚಾರ? ಅಲ್ಲಿ ಊರಲ್ಲಿ ಬರೋರು ಗೇಟಿಂದ ನಡ್ಕೊಂಬರೋರು ಫೋನ್ ಮಾಡಿದ್ವಿ, ಈ ಥರ ನಿಮ್ಮ ಮಾವ ಅವರು ಅಂದ್ಬಿಟ್ಟು. ಅಲ್ಲ ನೋಡಿ, ಅವ್ರು ಎಲ್ಲರಿಗೂ ಎಲ್ರಿಗೂ ಗೊತ್ತು, ಅವ್ರ ಜನಪದ ಕಾವಿದ್ರು ಅಂದ್ಬಿಟ್ಟು ಎಲ್ರಿಗೂ ಒಡನಾಟ ಚೆನ್ನಾಗಿಟ್ಕೊಂಡಿದ್ವಿ. ಈ ಥರ ಹೇಳಿದ ತಕ್ಷಣ ನಾವು ಹಂಗೆ ಹೋದ್ವಿ, ಹೋಗೋಷ್ಟೊಳಗಡೆ ಫುಲ್ ಬೆಡ್ ಜಾಸ್ತಿ ಹೋಗ್ಬಿಟ್ಟು, ತಲೆ ಫುಲ್ ಓಪನ್ ಆಗಿತ್ತು. ಹಿಂದ್ಗಡೆ ಇನ್ನೇನು ಒಂದು ಗಾಯ ಏನೂ ಇಲ್ಲ ಅವ್ರಿಗೆ, ಹಿಂದೆ ಬ್ಯಾಕ್ ಸೈಡು ಎಲ್ಲಿ ಗಾಡಿ ಇಲ್ಲ, ಗಾಡಿಗೂ ಒಂದು ಕ್ರಾಚಸ್ಸೂ ಇಲ್ಲ, ಏನಿಲ್ಲ. ಆಮೇಲೆ ಅನುಮಾನ ಬಂತು, ಆಮೇಲೆ ಫೋನ್ ಪೊಲೀಸ್ ಸ್ಟೇಷನ್ ಇನ್ಫಾರ್ಮ್ ಮಾಡಿದ್ದೆ, ಈ ಥರ ಅನುಮಾನ ಇದೆ ಸರ್ ಅಂತ. ಅವರು ಈ ಥರ ನಂಬರ್ಸ್ ಎಲ್ಲ ಕೊಟ್ಟಿರೋ, ರಾತ್ರಿನೇ ಎನ್ಕ್ವೈರಿ ಮಾಡಿ ಅರೆಸ್ಟ್ ಮಾಡಿದ್ದಾರೆ ಒಂದಿಬ್ಬರನ್ನ, ಮತ್ತು ಅವ್ರ ಹೆಂಡತಿನೂ ಕುಳಿದು ಒಳಗಡೆ ಕುಳಿಸಿದ್ದಾರೆ, ಎನ್ಕ್ವೈರಿ ನಡೀತಾರೆ. ನಾವು ನೋಡಿದಾಗ ಪ್ರಾಣ ಇತ್ತು, ಉಸಿರಾಡ್ತಾ ಇದ್ದ. ಕಾರಲ್ಲಿ ಕುಳಿಸೋಷ್ಟೊಳಗೆ ಪ್ರಾಣ ಸ್ವಲ್ಪ ಮೇಲೆ ಹೇಳ್ಕೊಂಡ. ಆಮೇಲೆ ನಾನು ಸಡನ್ನಾಗಿ ಕಾರಲ್ಲಿ ಫಾಸ್ಟಾಗಿ ಹಾಸ್ಪಿಟಲ್ ಸೇರಿಸಿದ್ರು, ಅಲ್ಲಿಗೂ. ಇನ್ನು ಕೃಷ್ಣಮೂರ್ತಿ ಹಾಗೂ ಸೌಮ್ಯಾಳ 10 ವರ್ಷಗಳ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ ಗಣೇಶ್ ಮೂರ್ತಿ ಎಂಬ ಮಗ, ಜ್ಞಾನಶ್ರೀ ಹಾಗೂ ದತ್ತಶ್ರೀ ಎಂಬ ಇಬ್ಬರು ಪುಟ್ಟ ಹೆಣ್ಣು ಮಕ್ಕಳು ಇದ್ದಾರೆ. ಇನ್ನು ಪುಟ್ಟ ಮಕ್ಕಳಿಗಾಗಿ ಕೃಷ್ಣಮೂರ್ತಿ ಸಂಬಂಧಿಕರ ಮಾತು ಕೇಳಿ ಹಲವು ಬಾರಿ ನ್ಯಾಯ ಪಂಚಾಯಿತಿ ಮಾಡಿ ಎಲ್ಲವನ್ನ ಸಹಿಸಿಕೊಂಡಿದ್ದ. ಆದರೆ ಹಳೆ ಚಾಳಿ ಬಿಡದ ಸೌಮ್ಯ ಗಂಡ ಇಲ್ಲದ ವೇಳೆ ತನ್ನ ಪ್ರಿಯಕರನನ್ನ ಮನೆಗೆ ಕರೆಸಿಕೊಳ್ಳುತ್ತಿದ್ದಳಂತೆ. ಅಲ್ಲದೆ ಇತ್ತೀಚೆಗೆ ಆತನೊಂದಿಗೆ ಸುತ್ತಾಡುತ್ತಾ ಹಲವು ಬಾರಿ ಗಂಡನಿಗೆ ಹೊಡೆಯೋದು, ಕೊಲೆ ಮಾಡುವ ಬೆದರಿಕೆ ಹಾಕುತ್ತಿದ್ದಳಂತೆ. ಇತ್ತೀಚೆಗೆ ಕೊಲೆ ಮಾಡುವ ಬೆದರಿಕೆ ಸಹ ಹಾಕಿದ್ದು ಸೋಮವಾರ ಸಂಜೆ ಫೋನ್ನಲ್ಲಿ ಇರುವ ಸ್ಥಳದ ಬಗ್ಗೆ ಮಾಹಿತಿ ಪಡೆದಿದ್ದಾಳೆ. ಅದರಂತೆ ಕಳೆದ ರಾತ್ರಿ ತನ್ನ ಪ್ರಿಯಕರಿನಿಗೆ ತಳಿಸಿ ಗ್ರಾಮದ ರೈಲ್ವೆ ಅಂಡರ್ ಪಾಸ್ ಬಳಿ ರಾಡ್ನಿಂದ ಹೊಡೆದು ಕೊಲೆ ಮಾಡಿಸಿ ಬೈಕ್ನಿಂದ ಬಿದ್ದು ಮೃತಪಟ್ಟಿರುವಂತೆ ಗ್ರಾಮದಲ್ಲೆಲ್ಲ ಆಕೆಯೇ ಸುದ್ದಿ ಹಬ್ಬಿಸಿದ್ದಾಳೆ. ಆದರೆ ಕೃಷ್ಣಮೂರ್ತಿ ಸಂಬಂಧಿಕರು ಮಾತ್ರ ಇಲ್ಲ, ಇದೊಂದು ಕೊಲೆ ಅನ್ನೋ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅದರಂತೆ ತನಿಖೆ ಕೈಗೊಂಡ ಪೊಲೀಸರಿಗೆ ತಿಳಿದದ್ದು ಕಲಾವಿದ ಕೃಷ್ಣಮೂರ್ತಿ ಪತ್ನಿ ಸೌಮ್ಯ ಖತರ್ನಾಕ್ ಕೊಲೆ ಮಾಡಿಸಿರುವುದು ಹೊರಬಂದಿದೆ. ಫ್ಲೋಕ್ ಸಿಂಗರ್ ಜನಘಟ್ಟ ಕೃಷ್ಣಮೂರ್ತಿ ಅಂತ ಹೇಳಿ, ಅವರು ರೋಡ್ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾರೆ ಅಂತ ಹೇಳಿ ಆರಲ್ ಜಲಪ್ ಹಾಸ್ಪಿಟ್ಲಿಂದ ನಮಗೊಂದು ಇಂಟಿಮೇಷನ್ ಬರುತ್ತೆ. ಸೊ ಇದು ಅವರು ತುಂಬ ಜನಪ್ರಿಯರಾಗಿದ್ದರು, ಹಾಗಾಗಿ ಎಲ್ಲರೂ ಸಹ ಈ ಥರ ಆಗಬಾರ್ದಿತ್ತು, ಕೃಷ್ಣಮೂರ್ತಿ ಅವ್ರಿಗೆ ಪ್ರೆಸ್ ಅವರಾಗಲಿ ಅಥವಾ ಜನ ಎಲ್ಲ ಹೇಳ್ತಾಯಿದ್ರು. ಸೊ ನಮಗೆ ಒಂದು ರಾತ್ರಿ 9-10 ಗಂಟೆ 11 ಗಂಟೆ ನಾವೇನು ಬಾಡಿನ ನಮ್ಮ ಇನ್ಸ್ಪೆಕ್ಟ್ರು ಲೋಕೇಶ್ ಅವರು, ಸಬ್ ಇನ್ಸ್ಪೆಕ್ಟ್ರ್ ಭಾರತಿ, ನಮ್ಮ ಸೀನಿಯರ್ ಆಫೀಸರ್ ಡಿ ಎಸ್ ಪಿಸ್ ಎಲ್ಲ ನೋಡಿದಾಗ ಅದೇನು ಹೆಡ್ಗೆ ಇಂಜುರಿ ಆಗಿತ್ತು, ಆ ಹೆಡ್ ಇಂಜುರಿನಲ್ಲಿ ಏನು ಮಾರ್ಕ್ಸ್ ಏನು ಕಳಿಸ್ತಾ ಇದೆ ಅದು ಆಕ್ಸಿಡೆಂಟ್ ಆದಂಗೆ ಏನೋ ಕಾಣಿಸ್ತಾ ಇರಲಿಲ್ಲ.
ಸೊ ಹಾಗಾಗಿ ನಾವು ಡಾಕ್ಟರ್ಸ್ ಕೇಳಿದಾಗ ಯಾವುದೋ ಒಂದು ಬ್ಲಂಟ್ ವೆಪನಿಂದನೋ ಅಥವಾ ರಾಡಿಂದನೋ ಅಥವಾ ಇನ್ನೊಂದೇನಾದರೂ ಆಗಿರ್ಬೋದು. ಆಕ್ಸಿಡೆಂಟ್ ಆದರೆ ಡೀಪ್ ಇಂಜುರಿನೋ ಇರಬೇಕು ಅಲ್ಲಿ ಯಾವುದಾದ್ರೂ ಒಂದು ಈ ಥರ ಅಂತ ನಮಗೆ ಒಂದು ಅನುಮಾನ 9:30 ಗಂಟೆಗೆ ಬರುತ್ತೆ. ಇದಾದ ನಂತರ ನಾವು ನಮ್ಮ ಇಮಿಡಿಯೇಟ್ಲಿ ನಮ್ಮ ಲೋಕಲ್ ಇನ್ಸ್ಪೆಕ್ಟರ್ ಅವರು ಅವ್ರ ಗ್ರಾಮದಲ್ಲಿರೋ ತಂದೆ ತಾಯಿನ ಬೇರೆಯವ್ರನ್ನೆಲ್ಲ ವಿಚಾರ ಮಾಡಿದಾಗ ಸ್ವಲ್ಪ ಕೌಟುಂಬಿಕವಾಗಿ ಅವ್ರಿಗೆ ವಿಷಯಗಳು ನಡೀತಾ ಇತ್ತು ಅನ್ನೋದು ಠಾಣೆ ಮೆಟ್ಟಿಲಿಗೆ ಬಂದಿದ್ದರು. ದೆನ್ ಗ್ರಾಮದಲ್ಲೇ ನಡೀತು ಅಂತ ಹೇಳಿದ್ರು. ಅದು ಅನುಮಾನ ಮಾತ್ರ ಅಷ್ಟೇ. ಬಟ್ ಇದರಲ್ಲಿ ನಮಗೆ ಯಾರು ಏನು ಅಂತ ಒಂದು ವಿಚಾರನೂ ನಮಗೆ ಇರಲಿಲ್ಲ. ಸೊ ಈ ಹಿಂದೆ ಈ ಇವ್ರ ಕುಟುಂಬ ವಿಚಾರದಲ್ಲಿ ತಲೆ ಹಾಕ್ತಾ ಇದ್ದಂತ ಒಂದು ಅನುಮಾನದ ಮೇಲೆ ಒಂದು 3 ಜನನ್ನ ನಾವು ವಶಕ್ಕೆ ಪಡೆದಿದ್ವಿ. ಅದರಲ್ಲಿ ಅವರ ಜನಗಟ್ಟ ಕೃಷ್ಣಮೂರ್ತಿಯವರ ಶ್ರೀಮತಿಯವರು ಮತ್ತು ಇನ್ನೊಬ್ಬರು ರೋಣೂರು ತಾಲೂಕು ನಮ್ಮ ಶ್ರೀನಿವಾಸಪುರದಿಂದ ಒಬ್ಬರು ಶ್ರೀಧರ್ ಮತ್ತು ಶ್ರೀಧರ್ ಅಂತ ಇಬ್ಬರು ಹೆಸರಲ್ಲಿ ಇಬ್ಬರು ಹುಡುಗರ ವಶಕ್ಕೆ ಪಡೀತಾ ಇದೆ. ವಿಚಾರಣೆ ನಡೀತಾ ಇದೆ. ಸೊ ನಮಗಿನ್ನೂ ಕನ್ಫರ್ಮೇಷನ್ನು ಟೆಕ್ನಿಕಲ್ ಎವಿಡೆನ್ಸ್ ಆಗಲಿ ಅಥವಾ ನಮ್ಮದು ಡಾಗ್ ಸ್ಕ್ವಾಡ್ದು ಇದಾಗಲಿ ಮೂರನೇದು ಬೇರೆ ಸ್ಟೇಟ್ಮೆಂಟ್ಸ್ ಎಲ್ಲ ನಾವು ತಾಳೆ ಮಾಡಬೇಕಾಗಿದೆ. ಹಾಗಾಗಿ ಸಂಜೆ ಒಳಗಡೆ ನಮಗೊಂದು ಒಂದು ಕನ್ಫರ್ಮೇಷನ್ ಬರಬಹುದು. ವಿಚಾರಣೆ ನಡೀತಾ ಇದೆ. ಪ್ರಿಯಕರ ಶ್ರೀನಿವಾಸಪುರ ತಾಲೂಕಿನ ಚೊಕ್ಕರೆಡ್ಡಪಲ್ಲಿ ಶ್ರೀಧರ್ ತನ್ನ ಸ್ನೇಹಿತ ಮತ್ತೊಬ್ಬ ಶ್ರೀಧರ್ನೊಂದಿಗೆ ಸೇರಿ ಕೃಷ್ಣಮೂರ್ತಿಯನ್ನ ಕೊಲೆ ಮಾಡಿದ್ದಾರೆ ಎಂದು ತನಿಖೆಯಿಂದ ಹೊರಬಂದಿದೆ. ಅದರಂತೆ ಸದ್ಯ 3 ಜನರನ್ನ ಬಂಧಿಸಿ ಕೊಲೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಒಟ್ಟಿನಲ್ಲಿ ಪತ್ನಿಯ ಅಕ್ರಮ ಸಂಬಂಧ ಗೊತ್ತಿದ್ರೂ ತನ್ನ ಮಕ್ಕಳಿಗಾಗಿ ಎಲ್ಲವನ್ನ ಸಹಿಸಿಕೊಂಡು ತ್ಯಾಗ ಮಾಡಿದ್ದ ಕಲಾವಿದ ಎಂದು ಕೊಲೆಯಾಗಿದ್ದಾನೆ. ಪ್ರಿಯಕರರೊಂದಿಗೆ ಸೇರಿ ಕೊಲೆ ಮಾಡಿದಾಕೆ ಜೈಲು ಸೇರಿದ್ದಾಳೆ. ಆದರೆ 3 ಜನ ಪುಟ್ಟ ಮಕ್ಕಳು ಮಾತ್ರ ಅನಾಥರಾಗಿದ್ದು ಕಲಾವಿದನ ಸಂಸಾರ ನಾವಿಕನಲ್ಲದ ದೋಣಿಯಂತಾಗಿದೆ. ಎನ್ಎಂ ಸುರೇಶ್, ಎಂಎಂ ಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂಎಂ ಟಿವಿ ನ್ಯೂಸ್ ಮುಂದುವರಿಯುತ್ತದೆ. Nandi Hillview International School is delighted to announce the starting of its campus from this academic year. The brand new extensive campus is situated on a 5.5 acre area at Ketanahalli Main Road, Hariharapura, Chikbalapur, which is just 5 kilometers away from Chikbalapur. Nandi Hillview International School follows both the CBSE and the state syllabus, which is carefully designed and prepared by academic experts, keeping the learning standards in mind, compete and excel in the challenging and ever-changing world. So come, join hands with Nandi family and make progress. Kaveri Borewells. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರು ಅಮರೀಶ್. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿ ಹಲವು ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸುತ್ತಿರುವ ಏಕೈಕ ಬೋರ್ವೆಲ್, ಅದುವೇ ನಿಮ್ಮ ಕಾವೇರಿ ಬೋರ್ವೆಲ್. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಫ್ರೆಶ್ ಬೋರ್, ರಿಬೋರ್ ಮತ್ತು ಫಿಲ್ಟರ್ ಬೋರ್ವೆಲ್ ಅನ್ನು ಕೊರೆಸಿಕೊಡುತ್ತಾರೆ. ಅಲ್ಲದೆ ನಮ್ಮ ಬೋರ್ವೆಲ್ನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಅದನ್ನು ಕೂಡ ಸರಿಪಡಿಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮಿಲ್ಸ್ ಚಾರ್ಜ್ ಮತ್ತು ವೆಲ್ಡಿಂಗ್ ಚಾರ್ಜ್ ಇರುವುದಿಲ್ಲ. ಮತ್ತು ನಮ್ಮ ಬೋರ್ವೆಲ್ಸ್ ವತಿಯಿಂದಲೇ ಸ್ಕ್ಯಾನಿಂಗ್ ಕೂಡ ಮಾಡಿಕೊಡುತ್ತೇವೆ. ನಮ್ಮಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ಅನ್ನದಾತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿಯೇ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಮತ್ತು ಇವೆಲ್ಲ ರಿಯಾಯಿತಿಗಳೊಂದಿಗೆ ಒಟ್ಟು ಮೊತ್ತದಲ್ಲಿ 2% ರಿಯಾಯಿತಿ ಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರು ಅಮರೀಶ್. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ.
Narayana Educational Institutions, one of Asia's largest educational institutions with 750 plus branches spread across over 23 states in India, with highest number of all India ranks in JEE Mains, Advanced and NEET. Experienced and expert faculties from all over India strive to produce the country's top results every year. Admissions are in progress for Narayana Residential Campus, Bangalore. ಶಾಲೆಗಳಲ್ಲಿ ಇನ್ಮೇಲೆ ಕಾರ್ಪೊರೇಟ್ ಸ್ಟೈಲ್ನಲ್ಲಿ ಶಿಕ್ಷಣ ಸಿಗುತ್ತೆ. ಪ್ರತಿ ಸರ್ಕಾರಿ ಶಾಲೆಯ ಓದುವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ರೀತಿಯಲ್ಲಿ 1,000 ರೂಪಾಯಿ ಕೊಡುವುದಾಗಿ ಶಾಸಕ ಪ್ರದೀಪ್ ಈಶ್ವರ್ ಭರವಸೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಡೆದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಪ್ರೌಢಶಾಲಾ ಶಿಕ್ಷಕರಿಗೆ ಶಾಸಕ ಪ್ರದೀಪ್ ಈಶ್ವರ್ ಅವರಿಂದ ಶೈಕ್ಷಣಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. 10ನೇ ತರಗತಿಯಲ್ಲಿ ಓದುತ್ತಿರುವ ಸರ್ಕಾರಿ ಶಾಲಾ ಮಕ್ಕಳ ಫಲಿತಾಂಶವನ್ನು 100ರಷ್ಟು ತರಲು ಮತ್ತು ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ಗಳಿಸಲು ರೂಪುರೇಷುಗಳನ್ನು ಸಿದ್ಧಪಡಿಸಲು ಸರ್ಕಾರಿ ಶಾಲಾ ಶಿಕ್ಷಕರೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಸರ್ಕಾರಿ ಶಾಲೆಯ ಶಿಕ್ಷಕರು ಅವರ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ 10ನೇ ತರಗತಿ ಓದುವ ಮಕ್ಕಳಿಗೆ ಕಾರ್ಪೊರೇಟ್ ರೀತಿಯಲ್ಲಿ ಶಿಕ್ಷಣ ಕಲ್ಪಿಸಬೇಕು. ಅದೇ ರೀತಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ 10ನೇ ತರಗತಿಯ ಪ್ರತಿ ವಿದ್ಯಾರ್ಥಿಗೆ ವೈಯಕ್ತಿಕವಾಗಿ 1,000 ವಿದ್ಯಾರ್ಥಿ ವೇತನವನ್ನ ನೀಡುತ್ತೇನೆ. ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳು ಟಾಪ್ 100ರಲ್ಲಿ ಬರುವಂತೆ ಪ್ರಯತ್ನ ಮಾಡುತ್ತೇವೆ. ಪಕ್ಕಾ ಪ್ಲಾನ್ ಮಾಡಿ ಚಿಕ್ಕಬಳ್ಳಾಪುರ ತಾಲೂಕನ್ನ ರಾಜ್ಯದಲ್ಲಿ ನಂಬರ್ 1 ಮಾಡುವ ಕನಸು ಹೊಂದಿದ್ದೇನೆ ಎಂದರು. ಸರ್ಕಾರಿ ಶಾಲೆಯ ಮತ್ತು ಅನುದಾನಿತ ಶಾಲೆಯ ಟೀಚರ್ಸ್ನ ಕರೆಸಿದ್ವಿ. ಮೊದಲನೇದಾಗಿ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡೋರು ಅವ್ರ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಹಾಕಿ ಅಂತ ಒಂದು ವಿನಂತಿ. 10ನೇ ತರಗತಿ ಓದುವ ಮಕ್ಕಳಿಗೆ ಕಾರ್ಪೊರೇಟ್ ಸ್ಟೈಲಲ್ಲಿ ಕೋಚಿಂಗ್ ಕೊಡಬೇಕು ಅಂತ, ಅಂದರೆ ಪ್ರತಿ ವೀಕೆಂಡು ಎಕ್ಸಾಮ್ಸ್ ಇಟ್ಟು ಡಿಸೆಂಬರ್ಗೆ ಎಕ್ಸಾಮ್ಸ್ ಮುಗಿಸ್ಬೇಕು ಅಂತ. ಮೂರನೇದು, 10th ಓದ್ತಿರೋ ಪ್ರತಿ ಸರ್ಕಾರಿ ಶಾಲೆ ಅನುದಾನಿತ ಶಾಲೆ ಮಗುಗು 1,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಿದ್ದೀರಿ, ಅವ್ರ ಗೈಡು ಇದನ್ನು ತೊಗೊಳಕ್ಕೆ. ಡಿಸೆಂಬರ್ ಸಿಲೆಬಸ್ ಆದಮೇಲೆ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಇರ್ತಕ್ಕಂಥ ಟಾಪ್ 100 ಮಕ್ಕಳು, ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇರತಕ್ಕಂಥ ಎಲ್ಲ ಮಕ್ಕಳು ಟಾಪ್ 100ನ ತೆಗೆದು ಡಿಸೆಂಬರ್ ಆದಮೇಲೆ ಲಾಸ್ಟ್ 3 ಮಂತ್ಸು ಅವ್ರನ್ನ ಟಾಪರ್ಸ್ ಆಗೋಕ್ಕೆ ಟ್ರೈನ್ ಮಾಡ್ತೀವಿ, ವೀಕರ್ಸ್ನು ಸಹ ಟ್ರೈನ್ ಮಾಡ್ತೀವಿ. ಇದು ಮೀಟಿಂಗ್ ಉದ್ದೇಶ. ಟೀಚರ್ಸ್ ಎಲ್ಲ ತುಂಬ ಸಹಕರಿಸಿದರೆ ಒಂದು ಶೆಡ್ಯೂಲ್ ಹಾಕಿ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ನನ್ನ ಚಿಕ್ಕಬಳ್ಳಾಪುರ ತಾಲೂಕನ್ನು ಸ್ಟೇಟಲ್ಲಿ 1 ಮಾಡಬೇಕು ಅನ್ನೋದು ನನ್ನ ಕನಸು. ಅದು ಈ ವರ್ಷನ ಈಡೇರುತ್ತೆ ಅಂತ ನಾನು ಭಾವಿಸಿದ್ದೆ. ಇದಕ್ಕೆ ನಮ್ಮ ಬಿ ಯು ಅವರು, ನಮ್ಮೆಲ್ಲ ಟೀಚರ್ಸು ಸಹಕರಿಸಿದರೆ ಇಂಥ ಅದ್ಭುತವಾದ ಟೀಚರ್ಸ್ ಇರೋದು ನನ್ನ ಸೌಭಾಗ್ಯ. ನನ್ನ ಕಾನ್ಸ್ಟಿಟ್ಯೂನ್ಸಲ್ಲಿ ಖಂಡಿತವಾಗೂ ಎಜುಕೇಷನ್ ರೆವಲ್ಯೂಷನ್ ಆಗುತ್ತೆ ಅಂತ ಬಯಸಿದ್ದೀನಿ ಸರ್. ಅರುಣ್ ಕುಮಾರ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಆತ ಕುಡಿದ ಅಮಲಿನಲ್ಲಿ ಪತ್ನಿ ಬಳಿ ಹಣಕ್ಕಾಗಿ ಪೀಡಿಸುತ್ತಿದ್ದ. ಆದರೆ ಈಗ ಪ್ರೀತಿಸಿ ಮದುವೆಯಾದವಳನ್ನೇ ಮಚ್ಚಿನಿಂದ ಕತ್ತುಕೊಯ್ದು ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಚಿಂತಾಮಣಿ ತಾಲೂಕಿನ ಕುಂಡ್ಲಗಾನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕು ಕೊಂಡ್ಲಿಗಾನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ಕುರುಬ ಜನಾಂಗಕ್ಕೆ ಸೇರಿದ KS ಸುರೇಶ್ ಎಂಬ ವ್ಯಕ್ತಿ ಅದೇ ಗ್ರಾಮದ ಗೊಲ್ಲ ಸಮುದಾಯಕ್ಕೆ ಸೇರಿದ ವಿನೋದಮ್ಮ ಎಂಬ ಮಹಿಳೆಯನ್ನ ಕಳೆದ 16 ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ. ದಾಂಪತ್ಯ ಜೀವನದ ಸಾಕ್ಷಿಯಾಗಿ ಇವರಿಗೆ 14 ಮುದ್ದಾದ ಮಗಳಿದ್ದಾಳೆ. 10 ಇವರ ದಾಂಪತ್ಯ ಜೀವನ ಸುಖವಾಗಿತ್ತು. ಇತ್ತೀಚೆಗೆ ಗಂಡ ಸುರೇಶ್ ಹೆಂಡತಿಗೆ ಕುಡಿದ ಅಮಲಿನಲ್ಲಿ ನಿತ್ಯ ಹಣಕ್ಕಾಗಿ ಪೀಡಿಸುತ್ತಿದ್ದನಂತೆ. ಮಂಗಳವಾರ ಮುಂಜಾನೆ ಮತ್ತೆ ಮನೆಯಲ್ಲಿ ಜಗಳ ನಡೆದಿದೆ. ಇಬ್ಬರ ಜಗಳ ನಡೆದು ಈ ಘೋರ ದುರಂತ ನಡೆದಿದೆ. ಈ ಕುರಿತು ವಿನೋದಮ್ಮ ಸಹೋದರ ಶಾಂತ್ ಕುಮಾರ್ ಏನು ಹೇಳ್ತಾರೆ ಅಂತ ನೀವೇ ಕೇಳಿ. ಆರು ತಿಂಗಳಿಗೊಮ್ಮೆ 3 ಕುಡಿತಾ ಇದ್ನ, ಕುಡಿದ್ಬಿಟ್ಟು ಹೊಡಿತಾ ಇದ್ನ. ಹೊಡೆದಾಗೆಲ್ಲ ನಮ್ಮ ಮನೆಗೆ ಬರ್ತಾಯಿದ್ರು, ನಾವು ಕರೆಸ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಇವಾಗ ಹೊಸದಾಗಿ ಮನೆ ಕಟ್ಕೊಂಡು ಇಲ್ಲಿದ್ದರು. ಮೊನ್ನೆ ರೀಸೆಂಟಾಗಿ ಕಂಪ್ಲೇಂಟ್ ಕೊಟ್ಟು ಕೊಟ್ಟಿದ್ರು ಅವ್ರ ಮೇಲೆ.
ಏನು ವಿಚಾರ ಏನೆಲ್ಲ ಕುಡಿತಾ ಇದ್ರು ಚೆನ್ನಾಗಿ ಇದನ್ನು ಕುಡಿದಾಗೆಲ್ಲ ಎಣ್ಣೆ ಕಾಸು ಕೊಡ್ತಿದ್ರೆ ಹೊಡಿತಾ ಇದ್ರು ನಾನೇ ಮೂರು ತಿಂಗಳು ಆರು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಆಗ್ತಾ ಇತ್ತು ಮಾಮೂಲಿ ಹತಾಸಿತ್ತು ಮಾಮೂಲಿ ಇದ್ದು ನೆನ್ನೆ ಏನಾಯ್ತು ಈ ಥರ ಒಂದು ಮರ್ಡರ್ ಮಾಡುವಂಥ ವಿಚಾರ ನೆನ್ನೆ ಏನಿಲ್ಲ ಸರ್ ರಾತ್ರಿ ನಾಲ್ಕು ಗಂಟೆ ಮೇಲೆ ನನಗೆ ಗಲಾಟೆ ಆಗಿದ್ದು ಪಕ್ಕದವರು ಹೇಳಿದ್ರಲ್ಲ ರಾತ್ರಿ ನಾಲ್ಕು ಗಂಟೆಯಲ್ಲಿ ನಮ್ಗೆ ಫೋನ್ ಬಂದಿದ್ದು ಐದೂವರೆ ನೆನ್ನೆ ರಾತ್ರಿ ಎಲ್ಲ ಚೆನ್ನಾಗಿದ್ರು ಅವರು ಚೆನ್ನಾಗಿದ್ರು ಮಾತಾಡ್ಕೊಂಡು ಮಾತಾಡ್ಕೊಂಡು ಚೆನ್ನಾಗಿದ್ರು ಅದೇನು ನಡೀತೇನೋ ರಾತ್ರಿ ನಮ್ಗೆ ಗೊತ್ತಿಲ್ಲ ನಮ್ಗೆ ಬೆಳಗ್ಗೆ ಐದೂವರೆಯಲ್ಲಿ ಫೋನ್ ಬಂತು ಮಕ್ಕಳಿದ್ದಾರೆ ಅವ್ರಿಗೆ ಹಾಂ ಮಗಳಿದ್ದಾರೆ ಒಂಬತ್ತನೇ ಕ್ಲಾಸ್ ಎರಗಂಪಲ್ಲಲ್ಲಿ ಹೋಗ್ತಾ ಇದ್ದಾರೆ ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ಉಪವಿಭಾಗದ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಘಟನಾ ಸಂಬಂಧ ಮಾತನಾಡಿದ ಅವರು ಗಂಡ ಹೆಂಡತಿ ಮಧ್ಯೆ ಗಲಾಟೆ ವಿಚಾರವಾಗಿ ಕೊಲೆ ನಡೆದಿರುವ ಶಂಕೆ ಇದೆ ಸುರೇಶ್ ಎಂಬಾತ ತನ್ನ ಪತ್ನಿ ಕತ್ತಿನ ಭಾಗಕ್ಕೆ ಮಚ್ಚಿನಿಂದ ಬೀಸಿ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಈಗಾಗಲೇ ಆರೋಪಿ ಸುರೇಶ್ನನ್ನು ವಶಕ್ಕೆ ಪಡೆದು ಪ್ರಕರಣವನ್ನು ದಾಖಲಿಸಿ ತನಿಖೆ ಮುಂದುವರಿಸುತ್ತಿದ್ದೇವೆ ಎಂದು ತಿಳಿಸಿದ್ರು ಇವತ್ತು ಚಿಂತಾಮಣಿ ಸಬ್ ಡಿವಿಷನ್ ಅಲ್ಲಿ ಭಟ್ಲಹಳ್ಳಿ ಪೊಲೀಸ್ ವತಿಯಿಂದ ಕೊಂಡಿಗಾನಹಳ್ಳಿ ಊರಲ್ಲಿ ಒಂದು ಕೊಲೆ ಪ್ರಕರಣ ಮಾಹಿತಿ ಬಂದಿದೆ ಅರ್ಲಿ ಮಾರ್ನಿಂಗ್ ಈ ಕೊಂಡಿಗಾನಹಳ್ಳಿ ಊರಲ್ಲಿ ಒಂದು ಗಂಡ ಹೆಂಡತಿ ಇದು ಗಲಾಟೆ ಆಗಿದೆ ಅರ್ಲಿ ಮಾರ್ನಿಂಗ್ ಹೆಣ್ಣೆ ವಿಚಾರ ಬಗ್ಗೆ ಮತ್ತೆ ಅವ್ರದ್ದು ಮದುವೆ ಕೂಡ 15 ವರ್ಷ ಆಗಿದೆ ಒಬ್ಬರೇ ಹೆಣ್ಮಗು ಕೂಡ ಇದೆ ಅವ್ರದ್ದು ಗಲಾಟೆ ಆಗಿದೆ ಫ್ಯಾಮಿಲಿ ಡಿಸ್ಪ್ಯೂಟ್ ಬಗ್ಗೆ ಏನು ಮೊದಲೇ ಕೂಡ ನಡೀತಾ ಇದೆ ತೊ ಈ ಕಾರಣ ಬಗ್ಗೆ ಇವರು ಗಂಡ ಇವರು ಹೇಳಿಬಿಟ್ಟು ಸುರೇಶ್ ವಿನೋದ ಅವ್ರದ್ದು ವೈಫ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಮಚ್ಚು ಜೊತೆ ಈ ನೆಕ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಈ ಕಾರಣ ಬಗ್ಗೆ ಅವ್ರದ್ದು ಒಂದು ಸ್ಪ್ರೆಡ್ ಡೆತ್ ಆಗಿದೆ ಆಮೇಲೆ ನಮಗೆ ಮಾಹಿತಿ ಬಂದಿದೆ ತೊ ನಮ್ಮ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಪಿ ಎಸ್ ಐ ಬೇಗ ಅಟೆಂಡ್ ಮಾಡಿದ್ದಾರೆ ತೊ ನಮಗೆ ಸೆಕ್ಯೂರ್ ಆಗಿದೆ ಇದು ಅಕ್ಯೂಸ್ಡ್ ಇವರು ಗಂಡ ಅವ್ರದ್ದು ಹೆಸರು ಸುರೇಶ್ ಇದೆ ಸೆಕ್ಯೂರ್ ಆಗಿದೆ ಮತ್ತು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ನು ಆರೋಪಿಯನ್ನ ಕೆಲವೇ ಗಂಟೆಗಳಲ್ಲಿ ಪತ್ತೆ ಮಾಡಿ ಅಂದರ್ ಮಾಡಿದ ಆರಕ್ಷಕ ವೃತ್ತ ನಿರೀಕ್ಷಕರಾದ ಪುರುಷೋತ್ತಮ್ ಭಟ್ಲಹಳ್ಳಿ ಪಿಎಸ್ಐ ಪುನೀತ್ ಅವರಿಗೆ ಎಎಸ್ಪಿ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ ಕಾಕತಿ ಶ್ರೀನಿವಾಸ್ ಎಂಎಂಟಿವಿ ನ್ಯೂಸ್ ಚಿಂತಾಮಣಿ ಇದೀಗ ಬ್ರೇಕ್ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ ಸಾಯಿ ನೇಹಾ ಟೈರ್ ಸಲ್ಯೂಷನ್ಸ್ ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್ ಎಚ್ಬಿ ಪೆಟ್ರೋಲ್ ಬಂಕ್ ಮುಂಭಾಗ ವಾಪಸಂದ್ರ ಹತ್ತಿರ ಬಿಬಿ ರಸ್ತೆ NS7 ಚಿಕ್ಕಬಳ್ಳಾಪುರ ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ ಟ್ರಕ್ ಬಸ್ ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್ ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್ ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು ಇನ್ನೇಕೆ ತಡ ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸಲ್ಯೂಷನ್ಸ್ ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್ ಎಚ್ಬಿ ಪೆಟ್ರೋಲ್ ಬಂಕ್ ಮುಂಭಾಗ ವಾಪಸಂದ್ರ ಹತ್ತಿರ ಬಿಬಿ ರಸ್ತೆ NS7 ಚಿಕ್ಕಬಳ್ಳಾಪುರ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ರೆಸಿಡೆನ್ಸಿಯಲ್ ಸ್ಕೂಲ್ ಬಶೆಟ್ಟಹಳ್ಳಿ ಗೇಟ್ ಶಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ತಾಲೂಕಿನಲ್ಲಿಯೇ ICSE ಪಠ್ಯಕ್ರಮ ಹೊಂದಿರುವ ಏಕೈಕ ಶಾಲೆ ಹಚ್ಚ ಹಸಿರಿನ ಶಾಲಾ ಆವರಣ ಉತ್ತಮ ಗುಣಮಟ್ಟದ ಶಿಕ್ಷಣ ನುರಿತ ಶಿಕ್ಷಕರ ಬೋಧನೆ ಉತ್ತಮ ಗ್ರಂಥಾಲಯ ಸುಸಜ್ಜಿತ ತರಗತಿಗಳು ಪರೀಕ್ಷಾ ಸಭಾಂಗಣ ಉತ್ತಮ ಆಟದ ಮೈದಾನ ಆಧುನಿಕ ವಸತಿ ನಿಲಯ ಪ್ರಯೋಗಾಲಯ ವಾಹನ ವ್ಯವಸ್ಥೆ ಚಿಕಿತ್ಸಾಲಯವನ್ನು ಹೊಂದಿದೆ ವಸತಿ ಸೌಲಭ್ಯದೊಂದಿಗೆ 5-10 ತರಗತಿಯವರೆಗೆ 2023-24 ಸಾಲಿನ ದಾಖಲಾತಿಗಳು ಪ್ರಾರಂಭ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ರೆಸಿಡೆನ್ಸಿಯಲ್ ಸ್ಕೂಲ್ ಗ್ರಾಮೀಣ ಭಾಗದ ಗುಣಮಟ್ಟದ ಶಿಕ್ಷಣದ ಹೆಗ್ಗಳಿಕೆ ಇನ್ನೇಕೆ ತಡ ಇಂದೇ ಸಂಪರ್ಕಿಸಿ ಜೈನ್ ಮಿಷನ್ ಹಾಸ್ಪಿಟಲ್ ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ ಕರ್ನಾಟಕ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಇಲ್ಲೇ ಲಭ್ಯ ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್
ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ಐಸಿಯು, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ₹999 ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ. ವಿಷ್ಣುಪ್ರಿಯ ಪಿಯು ಕಾಲೇಜ್ ಮತ್ತು ವಿಷ್ಣುಪ್ರಿಯ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, ಜಡಲತಿಮ್ಮನಹಳ್ಳಿ, ಚಿಕ್ಕಬಳ್ಳಾಪುರ. 2023-24 ಸಾಲಿನ ದಾಖಲಾತಿಗಳು ಆರಂಭಗೊಂಡಿದೆ. ಬಿಕಾಂ ಅಂಡ್ ಬಿಬಿಎನಲ್ಲಿ ಶೇಕಡ 100% ಫಲಿತಾಂಶ. ಪ್ರತಿ ವರ್ಷ ಕ್ಯಾಂಪಸ್ ಪ್ಲೇಸ್ಮೆಂಟ್ ಇರುತ್ತದೆ. 25 ವರ್ಷದ ಕಾಲೇಜು ಇತಿಹಾಸದಲ್ಲಿ ಹಲವಾರು ವಿದ್ಯಾರ್ಥಿಗಳು ವೈದ್ಯರು, ಇಂಜಿನಿಯರ್ಗಳು ಆಗಿತ್ತಲ್ಲದೆ ಹಲವಾರು ಕಂಪನಿಗಳಲ್ಲಿ, ಬ್ಯಾಂಕ್ಗಳಲ್ಲಿ ಮ್ಯಾನೇಜರ್ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಅನೇಕ ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಪಡೆದು ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂತಹ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ನೀಡಿದ ಕೀರ್ತಿ ವಿಷ್ಣುಪ್ರಿಯ ಕಾಲೇಜಿಗೆ ಸಲ್ಲುತ್ತದೆ. ಕಾಲೇಜಿನ ವಿಶೇಷತೆಗಳು: ಕಡಿಮೆ ಶುಲ್ಕ ಸೌಲಭ್ಯ, ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಕೊಠಡಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ, ವಾಣಿಜ್ಯ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಇಂಡಸ್ಟ್ರಿಯಲ್ ವಿಸಿಟ್ ಮತ್ತು ಔಟ್ಬ್ಯಾಂಡ್ ಟ್ರಿಪ್ಸ್, ಬಸ್ ಸೌಲಭ್ಯ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7975042702, 9741064186, 8073704922. ಸರ್ಕಾರವೇನೋ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡುವತ್ತ ಚಿತ್ತ ಹರಿಸಿದೆ. ಆದರೆ ಇಲ್ಲೊಂದು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಕಲಿಯಲು ಕಟ್ಟಡವೇ ಇಲ್ಲ. ಕುಸಿದ ಕಟ್ಟಡಕ್ಕೆ ಅನುದಾನ ಬಿಡುಗಡೆಯಾಗಿದ್ರು, ಕಾಮಗಾರಿ ಪ್ರಾರಂಭ ಆಗಿಲ್ಲ. ಅದಿಲ್ಲಿ ಅಂತೀರಾ? ಈ ವರದಿ ನೋಡಿ. ಹೌದು, ಮೇಲ್ಚಾವಣಿ ಇಲ್ಲದ ಕಟ್ಟಡ, ಕುಸಿದ ಗೋಡೆಗಳು. ಇದು ಶ್ರೀನಿವಾಸಪುರ ತಾಲೂಕಿನ ಮೋಗಳಹಳ್ಳಿ ಸರ್ಕಾರಿ ಶಾಲೆಯ ದುಸ್ಥಿತಿ. ಊರಿನಲ್ಲಿ ಇದ್ದ ಒಂದು ಶಾಲೆಯ ಸ್ಥಿತಿ ಈ ರೀತಿ ಆದರೆ ಬಡ ಮಕ್ಕಳ ಪರಿಸ್ಥಿತಿ ಏನು? ಕಟ್ಟಡ ಹಳೆಯದಾದರೂ ಗ್ರಾಮದ ಮಕ್ಕಳು ಇದೇ ಶಾಲೆಯಲ್ಲಿ ಕಲಿಯಲು ಬರುತ್ತಿದ್ದರು. ಆದರೆ ದುರಾದೃಷ್ಟವಶಾತ್ ಕಳೆದ ಬಾರಿ ಬಿದ್ದ ಭೀಕರ ಮಳೆಗೆ ಶಾಲಾ ಕಟ್ಟಡ ಕುಸಿದು ಬಿದ್ದಿದೆ. ಕುಸಿದ ಕಟ್ಟಡ ಪುನರ್ ನಿರ್ಮಾಣಕ್ಕೆ ಸರ್ಕಾರದ ಕಡೆಯಿಂದ 30 ಲಕ್ಷ ರೂಪಾಯಿ ಅನುದಾನ ಸಹ ಬಿಡುಗಡೆ ಮಾಡಿದ್ರು. ಆದರೆ ಮಕ್ಕಳು ಮಾತ್ರ ಕುಸಿದ ಶಾಲೆಯ ಬಳಿ ಇದ್ದ ದೇವಾಲಯದ ಮುಂದೆಯೇ ಪಾಠ ಕೇಳಿದ್ರು. ಇದನ್ನು ಕಂಡ ಅಧಿಕಾರಿಗಳಿಗೆ ಕನಿಕರ ಎಂಬುದೇ ಬರಲಿಲ್ಲ. ಪರೀಕ್ಷೆ ಮುಗಿಯುವವರೆಗೂ ಏನೋ ಮಕ್ಕಳು ಪಾಠ ಕಲಿತರು. ಆದರೆ ಇದೀಗ ಶಾಲೆಗಳು ಆರಂಭವಾಗಿದೆ, ಇನ್ನು ಶಾಲೆಯ ಕಾಮಗಾರಿ ಪ್ರಾರಂಭ ಮಾತ್ರ ಆಗಿಲ್ಲ. ಶಾಲೆ ಏನೋ ಪ್ರಾರಂಭ ಆಗಿದೆ, ಮಕ್ಕಳು ಪಾಠ ಕೇಳಲು ಕಟ್ಟಡವೇ ಇಲ್ಲದಾಗಿದೆ. ಇದಕ್ಕೊಂದು ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಒಟ್ಟಿನಲ್ಲಿ ದೇವರು ವರ ಕೊಟ್ಟರು ಪೂಜಾರಿ ಕೊಡೋದಿಲ್ಲ ಅನ್ನೋ ಹಾಗೆ ಅನುದಾನ ಬಿಡುಗಡೆ ಆದರೂ ಅಧಿಕಾರಿಗಳು ಕಾಮಗಾರಿ ಪ್ರಾರಂಭಿಸಲು ಹಿಂದೇಟು ಹಾಕುತ್ತಿರೋದು ನೋಡಿದ್ರೆ ಅವರ ಕಾರ್ಯ ವೈಖರಿ ಎಂಥದ್ದು ಅಂತ ಅರ್ಥವಾಗುತ್ತದೆ. ಇನ್ನಾದರೂ ಮಂಪರಿನಲ್ಲಿ ಇರುವ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಎನ್ಎಂ ಸುರೇಶ್, ಎಂಎಂ ಟಿವಿ ನ್ಯೂಸ್, ಶ್ರೀನಿವಾಸಪುರ. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಡಳಿತ ಭವನದಲ್ಲಿ ಸೋಮವಾರ ನಡೆದ ತ್ರೈಮಾಸಿಕ ಸಭೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ನಗರಸಭೆ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದು, ಜಿಲ್ಲಾ ಕೇಂದ್ರದ ಹಲವು ಭಾಗಗಳಲ್ಲಿ ಬ್ಯಾನರ್ ಫ್ಲೆಕ್ಸ್ ಕಂಡು ಬಂದರೆ ಕೂಡಲೇ ಕಿತ್ತು ಬಿಸಾಕಿ, ಅದರಲ್ಲಿ ನನ್ನ ಫ್ಲೆಕ್ಸ್ ಕಂಡರೆ ಮೊದಲು ಕಿತ್ತು ಎಸೆಯಿರಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಅದರಂತೆ ನಗರಸಭೆ ಪೌರಾಯುಕ್ತೆ ಪಂಪಾಶ್ರೀ ಅವರ ಅಧಿಕಾರಿಗಳ ತಂಡ
ಕ್ವಿಕ್ ರಿಯಾಕ್ಷನ್ ತೆಗೆದುಕೊಂಡಿತು. ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಅಕ್ರಮವಾಗಿ ಹಾಕಿರುವಂತಹ ಎಲ್ಲ ಬ್ಯಾನರ್ ಮತ್ತು ಫ್ಲೆಕ್ಸ್ಗಳನ್ನು ತೆರವು ಮಾಡಿದ್ದಾರೆ. ಈ ವಿಚಾರ ಶಾಸಕ ಪ್ರದೀಪ್ ಈಶ್ವರ್ ಗಮನಕ್ಕೆ ಬಂದು ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯೆ ನೀಡಿ ಈಗಾಗಲೇ ನಗರಸಭೆ ಅಧಿಕಾರಿಗಳು ಎಲ್ಲ ರೀತಿಯ ಬ್ಯಾನರ್ ಫ್ಲೆಕ್ಸ್ಗಳನ್ನು ತೆಗೆದಿದ್ದಾರೆ. ಇನ್ಮೇಲೆ ಯಾರು ಹಾಕದಂತೆ ನೋಡಿಕೊಳ್ಳುತ್ತೇವೆ. ಗುಪ್ತವಾಗಿ ನಮ್ಮ ಸಹಚರರನ್ನು ಇಟ್ಟಿದ್ದೇನೆ. ಯಾರಾದರೂ ಬ್ಯಾನರ್ ಹಾಕಿದ್ರೆ ಕಿತ್ ಎಸೆಯುತ್ತಾರೆ. ನನ್ನ ಬ್ಯಾನರ್ ಹಾಕಿದ್ರೆ ನಾನೇ ಬಂದು ಕಿತ್ತು ಎಸೆಯುವೆ. ಮೊದಲಿಗೆ ಒಂದು ಅವಕಾಶ ಕೊಟ್ಟು ಮತ್ತೆ ಪದೇ ಪದೇ ಅದೇ ರೀತಿ ಮಾಡಿದ್ರೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸುತ್ತೇವೆ ಎಂದು ಹೇಳಿದ್ರು. ಈಗ ನಗರಸಭೆಯವರು ಎಲ್ಲ ಅಂತ ಕಾರ್ಯ ನೈಟ್ ಮಾಡಿದ್ರು ಸರ್, ಅದ್ರ ಬಗ್ಗೆ ಹೇಳ್ತೀರಾ? ಅಲ್ಲ, ಈಗ ತೆಗ್ಸಿದ್ವಲ್ಲ ಸರ್, ಸಿಟಿ ಎಲ್ಲ ತೆಗ್ದಿದ್ದಾರೆ. ಇವತ್ತಿಂದ ನಾನೆಲ್ಲ ಇನ್ಫಾರ್ಮರ್ಸ್ ಇಟ್ಟಿದೀವಿ ಅಲ್ಲಲ್ಲಿ. ಯಾರಾದ್ರೂ ಬ್ಯಾನರ್ ಹಾಕಿದ್ರೆ 5 ನಿಮಿಷ ಕಿತ್ತಾಕ್ತೀವಿ. ನಿಮ್ದೇ ಆದ್ರೂ ನಿಮ್ದೇ ಆದ್ರೂ ಸರ್? ನಂದಾದ್ರೆ ಹೇಳ ಬ್ರದರ್, ನಾನೇ ಬಂದು ಕಿತ್ತಾಕ್ತೀನಿ. ಈಗ ಒಂದು ಚಾನ್ಸ್ ಕೊಡ್ತೀನಿ ಸರ್, ಒಂದು ವಾರ್ನ್ ಮಾಡ್ತೀವಿ. ಪದೇ ಪದೇ ಹಾಕಿದ್ರು ಅಂದರೆ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಯಾಕೆಂದರೆ ಒಂದು ಆ್ಯಕ್ಟ್ ಇದೆ ಸರ್, ಆ್ಯಕ್ಟ್ ಇದೆ, ಕಾನೂನು ಇದೆ, ಸ್ಟ್ರಿಕ್ಟ್ ಇದೆ, ಅದನ್ನು ಫಾಲೋ ಮಾಡಿಲ್ಲ ನಾವು ಮಾಡಿ ತೋರಿಸ್ತೀವಿ. ಥ್ಯಾಂಕ್ ಯು ಸರ್, ನಮಸ್ಕಾರ. ಅರುಣ್ ಕುಮಾರ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಗಳಲ್ಲಿ ಪುಂಡ ಪೋಕರಿಗಳ ಹಾವಳಿ ವಿಚಾರ ತಿಳಿದು ಕೆಂಡಾಮಂಡಲ, ಅಂತಹವರನ್ನು ಒತ್ತೊಳಗೆ ಹಾಕಿಸ್ತೀನಿ ಎಂದ ಶಾಸಕ ಪ್ರದೀಪ್ ಈಶ್ವರ್. ಕಲಾವಿದನ ಬಾಳಲ್ಲಿ ಬಿರುಗಾಳಿ ಎಂದಾದ ಪತ್ನಿಯ ಅಕ್ರಮ ಸಂಬಂಧ, ಮಕ್ಕಳಿಗಾಗಿ ಸಹಿಸಿಕೊಂಡವನಿಗೆ ಸ್ಕೆಚ್ ಹಾಕಿದ್ರು, ಪತ್ನಿ ಪ್ರಿಯಕರ ಸೇರಿ ಕೊಲೆ ಮಾಡಿದ್ರು. ಇನ್ಮೇಲೆ ಸರ್ಕಾರಿ ಶಾಲೆಯಲ್ಲಿ ಕಾರ್ಪೊರೇಟ್ ಮಾದರಿ ಶಿಕ್ಷಣ, ಪ್ರತಿ ವಿದ್ಯಾರ್ಥಿಗೆ 1,000 ರೂಪಾಯಿ ಸ್ಕಾಲರ್ಶಿಪ್ ಎಂದು ಶಾಸಕ ಪ್ರದೀಪ್ ಈಶ್ವರ್ ಭರವಸೆ. ಕುಡಿದ ಅಮಲಿನಲ್ಲಿ ಹಣಕ್ಕಾಗಿ ಪೀಡಿಸುತ್ತಿದ್ದ, ಪ್ರೀತಿಸಿ ಮದುವೆಯಾಗಿದ್ರು, ತಪ್ಪದ ಜಗಳ, ಕೊನೆಗೆ ಮಚ್ಚು ಬೀಸಿ ಕೊಲೆ ಮಾಡಿದ ಪಾಪಿ ಪತಿರಾಯ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್. We'll be right back.